ಇದು ಗೌರಿ ಒಂದು ಸಂಗೀತಮಯ ಚಿತ್ರ, ಒಂದು ಸಂಗೀತ ಆಧಾರಿತ ಚಿತ್ರ, ಮತ್ತು ನಮಗೆ ಕನ್ನಡಕ್ಕೆ, ಕರ್ನಾಟಕಕ್ಕೆ ಅಥವಾ ಇಡೀ ಭಾರತಕ್ಕೆ ಒಂದು ಸಂಗೀತಮಯ ಸಂಗೀತ ಆಧಾರಿತ ಸಿನಿಮಾ, ಹಾಡುಗಳ ಮೂಲಕನೂ ಒಂದು ಸಿನಿಮಾ ಮಾಡ್ಬೋದು ಅಂತ ತೋರಿಸ್ಕೊಟ್ಟಿದ್ದೆ ನಮ್ಮ ಹಂಸಲೇಖ ಸರ್ ಅವರು. ಪ್ರೇಮಲೋಕ ಮೂಲಕ, ಹಾಡಿನ ಮೂಲಕ ಅಷ್ಟು ಹಾಡುಗಳಿದ್ದು ಒಂದು ಕಥೆಯನ್ನು ಹಾಡುಗಳ ಮೂಲಕ ಹೇಳಿ ನಿರೂಪಣೆ ಮಾಡಿ ಒಂದು ಯಶಸ್ಸು, ಅದು ಯಾತರ ಯಶಸ್ಸು, ವರ್ಷಾನುಗಟ್ಟಲೆ ಓಡೋ ಅಂಥ ಒಂದು ಸಿನಿಮಾ ಮಾಡಿಕೊಟ್ಟಿದ್ದು ಅವರ ಸಂಗೀತ ಹಂಸಲೇಖ ಸರ್. ಸೊ ಇವತ್ತು ಹಲವಾರು ವರ್ಷಗಳ ನಂತರ ಇವತ್ತು ಸಾಂಗ್ಗಳೇ ಸಿನಿಮಾಗಳಲ್ಲಿ ಕಡಿಮೆ ಆಗ್ತಾ ಇದೆ. ಒಂದು ಸಾಂಗು, ಎರಡು ಸಾಂಗು, ದೊಡ್ಡ ದೊಡ್ಡ ಬಜೆಟಿನ ಸಿನಿಮಾಗಳು, ದೊಡ್ಡ ಹೀರೋಗಳ ಸಿನಿಮಾಗಳು ಒಂದು ಹಾಡು ಎರಡು ಹಾಡುಗಳಿರುತ್ತೆ. ಅಂಥ ಸಮಯದಲ್ಲಿ ನಾನಿವತ್ತು ಗೌರಿ ಸಿನಿಮಾ 7 ಸಾಂಗನ್ನು ಇಟ್ಕೊಂಡು ಒಂದು ನಿರೂಪಣೆ ಮಾಡಿ ಒಂದು ಸಂಗೀತ ಆ ಥರದ ಸಿನಿಮಾ ಮಾಡಿದ್ದೀನಿ. ಸೊ ಅದಕ್ಕೆ ಇವತ್ತು ಈ ಒಂದು ಆಡಿಯೋ ರಿಲೀಸ್ ಫಂಕ್ಷನ್ಗೆ ಮುಖ್ಯ ಅತಿಥಿಗಳಾಗಿ, ತುಂಬ ಅರ್ಥಪೂರ್ಣವಾಗಿ ಹಂಸಲೇಖ ಸರ್ ಮುಖ್ಯ ಅತಿಥಿಗಳಾಗಿ ಇವತ್ತು ಬಂದು ನಮ್ಮ ಸಾಂಗನ್ನು ರಿಲೀಸ್ ಮಾಡಿದ್ದಾರೆ. ಸೊ ಹಂಸಲೇಖ ಸರ್ ಅವ್ರಿಗೆ ನನ್ನ ಒಂದು ಎರಡು ಪ್ರಶ್ನೆ. ಒಂದು, ಸಂಗೀತ ಎಷ್ಟು ಮುಖ್ಯ ಆಗುತ್ತೆ ಒಂದು ಸಿನಿಮಾಗೆ, ಯಾಕೆ ಮುಖ್ಯ ಆಗುತ್ತೆ, ಅದು ಒಬ್ಬ ಸಂಗೀತಗಾರನಾಗಿ, ಒಬ್ಬ ಸಂಗೀತ ನಿರ್ದೇಶಕರಾಗಿ ನೀವು ಒಂದು ನಮ್ಮ ಪತ್ರಕರ್ತರಿಗೆ, ನಮ್ಮ ಸ್ನೇಹಿತರಿಗೆ ಹೇಳಬೇಕು ಅಂತ. ಸಂಗೀತ ನನ್ನ ಚಿತ್ರಕ್ಕೆ ಅಥವಾ ಚಿತ್ರಗಳಿಗೆ? ಚಿತ್ರಗಳಿಗೆ. ಅದೇನದು ಸಾರ್ವತ್ರಿಕ ಪ್ರಶ್ನೆ ಮತ್ತು ಸಾರ್ವತ್ರಿಕ ಉತ್ತರ. ಬದುಕಿನಲ್ಲಿ ಏನೇನೋ ಶಬ್ದಗಳು ಕೇಳ್ತಾ ಇರ್ತೀವಿ. ದೇವಸ್ಥಾನದ ಗಂಟೆ, ಬಾಗಿಲು ತೆಗೆದ ಶಬ್ದ, ಸ್ಕೂಟರ್ ಸ್ಟಾರ್ಟ್ ಆಗಿದ್ದು, ಸ್ಕ್ರೂ ಡ್ರೈವರು, ಸುತ್ತಿಗೆ ಹತ್ತಿತ್ತು, ಕೂಗಿತ್ತು, ಎಲ್ಲ ಶಬ್ದಗಳಿದೆ. ಅದೆಲ್ಲ ಸಂಗೀತ ಅಲ್ಲ, ಆದರೆ ಸಿನಿಮಾದಲ್ಲಿ ಅದೇ ಸಂಗೀತ. ಈ ಫೋಲಿ ಅಂತಾರಲ್ಲ, ಈ ಪರಿಸರದ ಶಬ್ದಗಳು, ಆ ಶಬ್ದಗಳನ್ನು ತೆಗೆದುಬಿಟ್ರೆ ಸಿನಿಮಾ ದೊಡ್ಡ ಸೊನ್ನೆ. ಶಬ್ದದಿಂದ ನಾದ, ಶಬ್ದ ಒಂದು ದೊಡ್ಡ ಮಾವಿನ ಮರ, ಅದನ್ನು ತಿನ್ನಕ್ಕಾಗಲ್ಲ, ಆದರೆ ಅದರಲ್ಲಿರುವುದು ಶಬ್ದದಲ್ಲಿ ನಾದ. ನಾದ ಮಾವಿನ ಹಣ್ಣು, ಮಾವಿನ ಹಣ್ಣನ್ನು ತಿನ್ಬೋದು, ನಾದವನ್ನು, ಶಬ್ದವನ್ನು ತಿನ್ನಕ್ಕಾಗಲ್ಲ. ಅಂದರೆ ಸಿನಿಮಾದಲ್ಲಿ ಶಬ್ದವೂ ಸಂಗೀತ, ನಾದವೂ ಶಬ್ದ, ಇವೆರಡೂ ಇಲ್ಲದೆ ಚಲನಚಿತ್ರ ಚಾನ್ಸೇ ಇಲ್ಲ. ಯಾಕೆಂದರೆ ಸಿನಿಮಾದಲ್ಲಿ ಮ್ಯೂಸಿಕ್ ಆಫ್ ಮಾಡಿ ನೀವು ಒಂದು ಸರಿ ಸಿನಿಮಾ ನೋಡಿ, ಏನು ಕಾಣುತ್ತೆ ಏನು ಕಾಣಲ್ಲ ನಿಮಗೇನು ಗೊತ್ತಾಗಲ್ಲ. ಸಿನಿಮಾ ಮತ್ತು ಅದರ ವಸ್ತುವನ್ನು ಅಂಡರ್ಲೈನ್ ಮಾಡೋದೇ ಮ್ಯೂಸಿಕ್. ನಿರ್ದೇಶಕ ಏನೇನು ಯೋಚನೆ ಮಾಡ್ತಾನೋ ಆ ಯೋಚನೆ ಅಲ್ಲಿ ಅಂಡರ್ಲೈನ್ ಮಾಡಬೇಕಾಗತ್ತೆ. ಆ ಅಂಡರ್ಲೈನಿಂಗ್ ಫ್ಯಾಕ್ಟೇ ಮ್ಯೂಸಿಕ್ಕಿಂದ ಬರುತ್ತೆ, ಪ್ಲಸ್ ಈ ಪರಿಸರದ ಶಬ್ದಗಳು ಮತ್ತು ಮ್ಯೂಸಿಕ್ಕು. ಅದಕ್ಕಿಂತಲೂ ಮುಖ್ಯವಾಗಿ ಭಾರತದಲ್ಲಿ ಭಾರತದ ಸಿನಿಮಾಗಳು ಸಂಗೀತವನ್ನು ಇಲ್ಲದ ಸಿನಿಮಾಗಳನ್ನು ನೀವು ಕಲ್ಪಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ರಾಜ್ ಕಪೂರ್ ಹೇಳ್ತಾರೆ, ಭಾರತೀಯ ಸಿನಿಮಾಗಳಲ್ಲಿ ಹಾಡುಗಳಿಲ್ಲದನ್ನು ನಾನು ಕಲ್ಪಿಸ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ ಅಂತ. ಅದೇ ರೀತಿ ಎಲ್ ವೈದ್ಯನಾಥನ್ ಒಂದು ಮಾತು ಹೇಳ್ತಾರೆ, ಏನಂದರೆ ಚಲನಚಿತ್ರದಲ್ಲಿ ಹಿನ್ನೆಲೆ ಸಂಗೀತವೇ ನಿಜವಾದ ನಿರ್ದೇಶಕ ಅಂತ ಹೇಳ್ತಾರೆ. ಇದು ಎಲ್ ವೈದ್ಯನಾಥನ್ ಹೇಳಿರೋದು. ಈ ಎರಡು ಸ್ಟೇಟ್ಮೆಂಟ್ಗಳ ಮೇಲೆ ನೀವು ಇಂಡಿಯನ್ ಸಿನಿಮಾಗಳನ್ನ ಯೋಚನೆ ಮಾಡಿದ್ರೆ, ದೇರ್ ಈಸ್ ನೋ ಹಿಟ್ ಫಿಲ್ಮ್ ಇನ್ ಇಂಡಿಯನ್ ಸ್ಕ್ರೀನ್ ವಿತೌಟ್ ಹಿಟ್ ಸಾಂಗ್ಸ್. ಹಿಟ್ ಸಾಂಗ್ಸ್ ಇಲ್ಲದೆ ಇಂಡಿಯನ್ ಸಿನಿಮಾಸ್ ಇಲ್ಲವೇ ಇಲ್ಲ. ಆದ್ದರಿಂದ ಸಿನಿಮಾಗಳು ಇವತ್ತು ಹಾಡುಗಳನ್ನು ಕಳ್ಕೊಳ್ತಿದೆ ಅಷ್ಟೇ, ಆದರೆ ಹಾಡುಗಳು ಎಲ್ಲೂ ಕಳೆದೋಗಲ್ಲ. ಹಾಡುಗಳಿಲ್ಲದೆ ಇಂಡಿಯನ್ ಸಿನಿಮಾಸ್ ಇಲ್ಲ ಅನ್ನೋದು ಸಿದ್ಧಾಂತ. ಆದ್ದರಿಂದ ಈ ಪ್ಯಾನ್ ಇಂಡಿಯಾ ಅನ್ನೋ ಒಂದು ಹುಚ್ಚು ಬಂದು ಕನ್ನಡದ ಸೂಪರ್ ಸ್ಟಾರ್ಗಳಿಗೆ ಕನ್ನಡದ ಬೇರುಗಳು ಕಟ್ಟಾಗ್ಬಿಟ್ಟಿದೆ. ಕನ್ನಡದ ಜೊತೆಯಲ್ಲಿ ಇಲ್ಲಿ ಬೇರ್ ಕನೆಕ್ಷನ್ ಇತ್ತು, ಈ ಪ್ಯಾನ್ ಇಂಡಿಯಾ ಬಂದು ಕನ್ನಡದ ಬೇರ್ ಕಟ್ಟಾಗ್ಬಿಟ್ಟಿದೆ. ಇವರೆಲ್ಲ ಭಾರತದಾದ್ಯಂತ ಖ್ಯಾತ ನಾಯಕರಾಗ್ತಾರೆ ಅನ್ನೋದು ಒಂದು ಭ್ರಮೆ, ಒಂದು ಭ್ರಮೆ.
ದಕ್ಷಿಣದಿಂದ ಯಾವುದಾದ್ರೂ ಸುಂದರವಾದ ಹೀರೋಯಿನ್ ಇದ್ದರೆ ಹೋಗಿ ನಾರ್ತ್ ಇಂಡಿಯಾದಲ್ಲಿ ಒಂದು 20 ವರ್ಷ ಬದುಕ್ಬೋದಷ್ಟೇ ಹೊರತು ರಜನಿಕಾಂತ್ ಆಗಲಿ, ಕಮಲ್ ಹಾಸನ್ ಆಗಲಿ, ಮಮ್ಮೂಟಿ ಆಗಲಿ, ಮೋಹನ್ ಲಾಲ್ ಆಗಲಿ ಬಾಂಬೆಗೆ ಹೋದರೆ 2 ವರ್ಷ ಇರೋಕ್ಕಾಗಲ್ಲ, ವಾಪಸ್ ಬರ್ತಾರೆ. ಆದ್ದರಿಂದ ನಮ್ಮ ಹೀರೋಗಳು ಸದ್ಯದ ಶೋಕಿ ಒಂದು ಹನಿಮೂನ್ ಥರ ಪ್ಯಾನ್ ಇಂಡಿಯಾಗೆ ಹಿಂಗೆಲ್ಲ ಸುತ್ತಾಕೊಂಡ್ಬರಲಿ, ಎಲ್ಲಿ ಸುತ್ತಿದ್ರು ಕನ್ನಡಕ್ಕೆ ಬರಲೇಬೇಕಾಗತ್ತೆ. ಯಾಕೆಂದರೆ ಎಷ್ಟೋ ಪ್ರಾದೇಶಿಕ ನಾನು ಜಾಸ್ತಿ ಮಾತಾಡ್ತಾ ಇದ್ದೀನಿ ಸರ್, ನೀವು ಮಾತಾಡೋದಕ್ಕೆ ಕರೆಸಿರೋದು ನಾವು. ಹೌದಾ? ನೀವು ನಿಮ್ಮ ಮಾತುಗಳನ್ನ ಕೇಳೋದಕ್ಕೆ ಕರೆಸಿರೋದು ನಾವು. ಪೇಮೆಂಟ್ ಇದೆಯಾ? ಎಷ್ಟೊಂದು ಪ್ರಾದೇಶಿಕ ಚಿತ್ರಗಳಿದ್ದಾವೆ, ಎಷ್ಟೊಂದು ಪ್ರಾದೇಶಿಕ ಚಿತ್ರರಂಗಗಳಿದ್ದಾವೆ, ಅದರಲ್ಲಿ ಕೇಳೋದಕ್ಕೆ ಬಹಳ ಅರ್ಥಗರ್ಭಿತವಾದ ಒಂದು ಶೀರ್ಷಿಕೆ ಯಾವುದು? ಸ್ಯಾಂಡಲ್ವುಡ್. ಕ್ಯಾನ್ ಯು ಕಂಪೇರ್ ದಿ ಸ್ಯಾಂಡಲ್ವುಡ್ ಟು ಬಾಲಿವುಡ್? ನೆವರ್. ಬಾಲಿವುಡ್, ಕಾಲಿವುಡ್, ಏನೇನೋ ವುಡ್ಗಳಿದ್ದಾವೆ, ಯು ಕಾಂಟ್ ಕಂಪೇರ್ ದ್ಯಾಟ್, ಬಿಕಾಸ್ ಸ್ಯಾಂಡಲ್ವುಡ್ ಅಂದರೆ ಒಂದು ಪರಿಮಳ. ಬೇಡ, ಇಲ್ಲ ನಾವು ಇಂಡಸ್ಟ್ರಿಗೆ ಬಂದಿರೋದು ನಿಂತ್ಕೊಳ್ಳೋಕ್ಕೆ. ಒಂದು ಪರಿಮಳ, ಗಂಧದ ಪರಿಮಳ, ಗಂಧದ ಮರದ ಗುಣ ಗೊತ್ತಾ ನಿಮಗೆ? ಗಂಧದ ಮರ ಒಂಟಿಯಾಗಿ ಸಸಿ ನೆಟ್ಟರೆ ನೀವು 50 ವರ್ಷ ಕಾದರೂ ಅದು ಬೆಳೆಯಲ್ಲ, ಗೊತ್ತೇ? ಯಾಕೆಂದರೆ ಗಂಧದ ಮರ ಬೆಳೆಯೋದು ಅದರ ಸುತ್ತಲೂ ಇನ್ನೂ 20-30 ಸಸಿಗಳನ್ನು ನೆಟ್ಟರೆ ಮಾತ್ರ ಗಂಧದ ಮರ ಬೆಳೆಯುತ್ತೆ. ಕಾಡಲ್ಲ ಎಲ್ಲೋದರೂ ಅಷ್ಟೇ, ನೀವು ತೋಟದಲ್ಲಿ ಒಂದೇ ಮರ ಹಾಕಿ ಬೆಳೆಯಲ್ಲ, ಅದ್ರ ಸುತ್ತಲೂ ಕಡ್ಡಿಗಳು ಹಾಕಿದ್ರೆ ಅದು ಬೆಳೆಯುತ್ತೆ. ಅಂದರೆ ಎಲ್ಲರನ್ನು ಒಳಗೊಂಡು ಬೆಳೆಯೋದೇ ಸ್ಯಾಂಡಲ್ವುಡ್ ಅಂತ. ಅರ್ಥ ಆಯ್ತಾ? ನಾವು ಒಬ್ಬರೇ ಬೆಳೆಯೋದಲ್ಲ ಸ್ಯಾಂಡಲ್ವುಡ್, ಎಲ್ಲರನ್ನ ಒಳಗೊಂಡು ಬೆಳೆಯೋದು. ಇದಕ್ಕೊಂದು ಪರಂಪರೆ ಇದೆ. ಭಾಷೆಯಿಂದಲೇ ಕನ್ನಡ ಚಿತ್ರರಂಗವನ್ನು ಬೆಳೆಸಿದ ದೊಡ್ಡ ಪರಂಪರೆ ಇದೆ. ಆ ಪರಂಪರೆಯನ್ನು ಬಿಟ್ಟು ನೀವು ಪ್ಯಾನ್ ಇಂಡಿಯಾ ಅಂತ ಇವತ್ತು ಹೋದ್ರೆ ಓಡಿ ಬಂದರೆ ಬೇಡ ಅಂತ ಹೇಳಲ್ಲ. ನಾವು ಸ್ವಲ್ಪ ವ್ಯಾಪಾರ ಅದು ಇದು ಜಾಸ್ತಿ ಆಗುತ್ತೆ, ದಾಡಿ ಗಿಡಿ ಜಾಸ್ತಿ ಬೆಳೆಯುತ್ತೆ ಅಷ್ಟೇ ಹೊರತು ಇನ್ನೇನು ಬೆಳೆಯೋದಿಲ್ಲ. ಬಾಡಿ ಬೆಳೆಯುತ್ತೆ, ದಾಡಿ ಬೆಳೆಯುತ್ತೆ. ಆದರೆ ಕನ್ನಡ ಚಿತ್ರರಂಗವನ್ನು ಒಂದು ಒಂದು ರಾಜ್ಯವನ್ನಾಗಿ ನೋಡಿದೆ, ಅದು ಒಂದು ಮಿನಿ ಇಂಡಿಯಾ ಅಂತ ನೋಡಬೇಕು ನಾವು. ಕರ್ನಾಟಕ ಅಂದರೆ ನಮ್ಮ ಭಾರತ ಅಂತ ನಾವು ತಿಳ್ಕೋಬೇಕು. ಈ ಕರ್ನಾಟಕದಲ್ಲಿ ಭಾರತದ ಎಲ್ಲ ಲಕ್ಷಣಗಳು ಇದೆ, ಎಲ್ಲ ಭಾಷಿಕರು ಇದ್ದಾರೆ, ಎಲ್ಲರನ್ನು ಒಳಗೊಂಡು ನಾವಿಲ್ಲಿ ಬದುಕ್ತಾ ಇದ್ದೀವಿ. ಈ ಕನ್ನಡ ಚಿತ್ರರಂಗಕ್ಕೆ ಇಂದ್ರಜಿತ್ ಅವರು ಒಂದು ವಿಶೇಷವಾದ ಟಚ್ ಕೊಡ್ತಾ ಇದ್ದೀರಿ, ಭಾಳ ಒಳ್ಳೆಯ ಟಚ್ ಇದು. ನನಗೆ ಅರ್ಥ ಆಗಿರಲಿಲ್ಲ, 2 ಸರಿ ಫೋನ್ ಮಾಡಿದ್ರು. ಫೋನಲ್ಲಿ ಅದು ಇದು ಜೋಕ್ ಮಾಡ್ತೀವಿ, ಇವರು ನೀವು ಬರಬೇಕು ಲಾಂಚ್ ಮಾಡಬೇಕು. ಇವನು ಯಾವ ಮನುಷ್ಯ? ನನಗೂ ಈ ಚಿತ್ರರಂಗಕ್ಕೂ ಇವ್ರಿಗೂ ಸಂಬಂಧ ಇಲ್ಲ, ನನ್ನ ಯಾಕೆ ಕರೀತಾರೆ ಇವರು ಅಂತ ಸುಮ್ಮನೆ ಡೌಟ್ ಕೇಳಿದೆ. ಆಮೇಲೆ ಡೇಟ್ ಏನು ಚೇಂಜ್ ಆಯಿತು ಹೇಳಿದೆ ಬರ್ತೀನಿ ಅಂತ. ಇಲ್ಲಿ ಬಂದಾಗ ಕೂಡ ನನಗೆ ತಬ್ಬಿಬಾಗಿದೆ, ಯಾಕೆ ಈ ಕ್ಯಾರೆಕ್ಟರ್ ನನ್ನ ಕರೆಸಿದೆ? ಸ್ಟಾರ್ಗಳು ಅವರು ಇರೋದು, ಆಮೇಲೆ ಒಂದು ಸ್ಟಾರ್ ಬಂತು, ಇನ್ನೊಂದು ಸ್ಟಾರ್ ಬಂತು, ಇದು ಸ್ಟಾರ್ ಫುಲ್ ಸಿದ್ಧವಾಗಿ ಬಂದಿದೆ. ಓಕೆ, ಆಮೇಲೆ ಗೊತ್ತಾಯಿತು ಇವರು ತಾವು ಬೆಳೆದವರ ಜೊತೆಯಲ್ಲಿ ತಮ್ಮ ಮಗನ ಚಿತ್ರವನ್ನು ಲಾಂಚ್ ಮಾಡಬೇಕು ಅಂದ್ಕೊಂಡಿದ್ದಾರೆ ಅಂತ. ಅದು ನೋಡಿದೆ, ಚೆನ್ನಾಗಿತ್ತು ಅದು. ನೀವು ಬೆಳೆದಿತ್ತು ಯಾರಿಂದ? ಇವರೆಲ್ಲರಿಂದ. ನಿಮ್ಮನ್ನು ಬೆಳೆಸಿದವರ ಮಧ್ಯೆ ನಿಮ್ಮ ಮಗನ ಬೆಳೆಸಬೇಕು ಅನ್ನೋದು ಒಂದು ಐಡಿಯಾ, ಚೆನ್ನಾಗಿತ್ತು. ಅವ್ರಿಗೆಲ್ರಿಗೂ ನನ್ನ ಕೈಯಲ್ಲಿ ಹೂವು ಕೊಡಿಸಿದ್ರಿ. ಇಟ್ಸ್ ಎ ಫ್ಲವರಿಂಗ್ ಡೇ, ಫ್ಲವರಿಂಗ್ ಡೇ, ಫ್ಲವರಿಂಗ್ ಡೇ ಅಂದರೆ ಬ್ಲಾಸಮಿಂಗ್ ಡೇ, ಬ್ಲಾಸಮಿಂಗ್ ಡೇ. ನನಗಿಷ್ಟ ಆಯಿತು. ಅದಾದಮೇಲೆ ಡೌಟ್ ಇತ್ತು, ಇನ್ನು ಯಾಕೆ ಕರೆಸೋ ನನ್ನ ಯಪ್ಪ ಅಂತ ಒಂದು ಸಣ್ಣ ಡೌಟ್ ಇತ್ತು. ಲಾಫಿಂಗ್ ಬುದ್ಧ ಅಂತಿತ್ತು ಆತ ನಮಗೆ ಸೋಲ್. ಲಾಫಿಂಗ್ ಬುದ್ಧ ಅಂದರೆ ಅಂಬಲೇಖನ ಸೋಲ್. ಅದು ನೋಡಿದೆ, ಅರೆ ಲಾಫಿಂಗ್ ಬುದ್ಧ ಫಿಲಮ್ಸ್. ಅಲ್ಲಿಂದ ಕೆಳಗಿಳಿದ್ರೆ ಗೌರಿ, ಗೌರಿ. ಈ ಗೌರಿ ಅನ್ನೋ ಶೀರ್ಷಿಕೆ ಇಟ್ಕೊಂಡು ಇಷ್ಟೆಲ್ಲ ಸಂಭ್ರಮ ಮಾಡ್ತಾ ಫ್ಲವರಿಂಗ್ ಡೇ ಮಾಡಿ
ಈ ಥರ ಲಾಂಚ್ ಮಾಡೋ ಸಿನಿಮಾದ ಟೈಟ್ಲಲ್ಲಿ ಏನಿರ್ಬೋದಪ್ಪ ಅಂತ ನನಗೆ ಡೌಟ್ ಬಂತು. ನನಗೆ ಮೊದಲೇ ಗೊತ್ತು ಇಂದ್ರಜಿತ್ ಅಂದರೆ, ಇಂದ್ರ ಅಂದರೆ ಗೊತ್ತಲ್ವ, ಪಕ್ಕ ದೇವತೆಗಳ ದೊಡ್ಡ ಬಿಟ ಅಲ್ವಾ. ಇಲ್ಲ ಇಂದ್ರನ ಗೆದ್ದವನು ಇಂದ್ರಜಿತ್ ಅಂದರೆ, ಆ ಬಿಟನನ್ನು ಗೆದ್ದ ಇಂದ್ರಜಿತ್, ಇಂದ್ರಿಯಗಳನ್ನು ಗೆದ್ದ ಇಂದ್ರಜಿತ್. ಹೌದಾ? ಹೌದಾ? ತುಂಟಾಟ ಅಡ್ಜಸ್ಟ್ ಮಾಡ್ಕೊಂಡು ಈ ಇಂದ್ರಜಿತ್, ನನಗೆ ಗೊತ್ತಿರೋ ಪ್ರಕಾರ ಇಂದ್ರಜಿತ್ ಸಿನಿಮಾಗಳು ಅಂದರೆ ಗ್ಲ್ಯಾಮರ್, ಫುಲ್ ಆಫ್ ಗ್ಲ್ಯಾಮರ್ ಇರುತ್ತೆ, ಅಂದರೆ ಪವರ್ಫುಲ್ ಮ್ಯೂಸಿಕ್ ಇರುತ್ತೆ, ಆಮೇಲೆ ಸಖತ್ತಾಗಿ ಹ್ಯೂಮರ್ ಇರುತ್ತೆ. ಅದಾದಮೇಲೆ ಮಾರ್ಕೆಟಿಂಗ್, ಮಾರ್ಕೆಟಿಂಗ್ನಲ್ಲಿ ನಿಂಗೆ ಮನ್ನನ್ ಇರಕಿಂಗು ನಿಂಗೆ ಮನ್ನನ್. ಓಕೆ, ಸೊ ಗ್ಲ್ಯಾಮರು, ಮ್ಯೂಸಿಕ್ಕು, ಹ್ಯೂಮರು, ಮಾರ್ಕೆಟಿಂಗ್, ಇದು ಇಲ್ಲಿ ಗೌರಿ ಚಿತ್ರದಲ್ಲಿ ಏನು ಮಾಡಿರ್ಬೋದು ಅಂತ ಯೋಚನೆ ಮಾಡಿದ್ರೆ ನನಗೆ ಕರೆದ್ರು. ಆ ಸಾಂಗ್ ಹಾಕು, ಆ ಸಾಂಗ್ ನೋಡಿದ ಕೂಡಲೇ ಇಡೀ ಈ 2 ವರ್ಷದಿಂದಲೂ ನಾವು ಎಷ್ಟೊಂದು ಭಾವನೆಗಳನ್ನು ಅದುಬಿಟ್ಕೊಂಡು ಬಚ್ಚಿಟ್ಕೊಂಡು ಸಿನಿಮಾದವರಾಗಿ ಬರೀ ರಂಜನೆಯ ಮಾತುಗಳನ್ನು ಆಡ್ತಾ ಚಿಂತನೆಯ ಮಾತುಗಳನ್ನು ಹೊರಗೆ ಬಿಡದೆ ಭಾಳ ಕಷ್ಟದಲ್ಲಿ ಬದುಕ್ತಾ ಇದ್ವಿ. ಆ್ಯಕ್ಚುಲಿ ನಾವು ಚಿತ್ರರಂಗದವರು, ನಮಗೆಲ್ಲ ಗೊತ್ತಿದೆ ನಡೆದ ಅನ್ಯಾಯ ಏನು, ನಡೆದ ದ್ರೋಹ ಏನು, ಅದರ ಹಿಂದಿರೋರು ಯಾರು, ಯಾಕೆ ಮಾಡಿದ್ದಾರೆ, ಅದೆಲ್ಲ ಗೊತ್ತಿದೆ ನಮಗೆ. ಆದರೆ ಕಲೆಯಲ್ಲಿದ್ದೀವಿ, ಸಿನಿಮಾಧ್ಯಮದಲ್ಲಿದ್ದೀವಿ ಅನ್ನೋ ಕಾರಣಕ್ಕೆ ನಾವೆಲ್ಲ ಬಿಗಿಹಿಡಿದು ಮಾತಾಡ್ತಾ ಇದ್ವಿ, ಇವತ್ತು ಮಾತಾಡಬೇಕಾಗಿದೆ. ಅದಕ್ಕೋಸ್ಕರ ಇಂದ್ರಜಿತ್ ನನ್ನನ್ನು ಕರೆಸಿದಾರ ಅಂತ ನನಗೆ ಗೊತ್ತಾಯ್ತು. ಇವಾಗ ಎಲ್ರಿಗೂ ನಮಸ್ಕಾರ. ಮೊದಲು ನಾನು ನಮ್ಮ ಲೆಜೆಂಡ್ರಿ ಹಂಸಲೇಖ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಸರ್, ನೀವು ಮಾಡಿರೋ ನೀವು ನಿಮ್ಮ ಸಾಂಗ್ಸ್ ಎಲ್ಲ ನಮ್ಮ ಜನ್ರೇಷನ್ ಮಾತ್ರ ಅಲ್ಲ, ಇನ್ನೂ 10 ಜನ್ರೇಷನ್ ಆದರೂ ಖಂಡಿತ ಮರೆಯೋಕ್ಕಾಗಲ್ಲ. ಅದಂಥ ಹಿಸ್ಟ್ರಿಲಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಮರೆಯೋಕ್ಕಾಗದಿರೋವಂಥ ಒಂದು ಲೆಜೆಂಡ್ರಿ ಸ್ಟ್ಯಾಟಸ್ ಇದೆ ಸರ್ ನಿಮಗೆ. ಸೊ ನೀವು ಇಲ್ಲಿ ಬಂದು ನಮ್ಮ ಈ ಸಾಂಗ್ಸ್ನ ರಿಲೀಸ್ ಮಾಡ್ತಾ ಇರೋದಕ್ಕೆ ನಿಜವಾಗ್ದೂ ತುಂಬ ಖುಷಿ ಆಗ್ತಾಯಿದೆ. ನಾನು ಮತ್ತು ನಮ್ಮ ಡ್ಯಾಡಿಸ್ ಫೇವ್ರೆಟ್ ಸಿನಿಮಾ ಮೊನಾಲಿ ಸರ್ ಫೇವ್ರೆಟ್ ಅಂತ ಹೇಳೋಕ್ಕಾಗ, ಬಿಕಾಸ್ ನಮ್ಮ ಅಪ್ಪ ಎಲ್ಲ ಸಿನಿಮಾ ನಂಗೆ ಇಷ್ಟ, ಬಟ್ ಫೇವ್ರೆಟ್ ಪೇರ್ ಧ್ಯಾನ್ ಸರ್, ಸದಾ ಮ್ಯಾಮ್, ಡೆಫಿನೆಟ್ಲಿ ನಾನು ಬೆಳೆದಿದ್ದೀನಿ ಅವ್ರ ಜೊತೆ ಫೋಟೋ ನೋಡಿದಾಗ. ಬಟ್ ಧ್ಯಾನ್ ಸರ್ ಈಗಲೂ ಅದೇ ಥರ ಹ್ಯಾಂಡ್ಸಮ್ ಆಗಿದ್ದಾರೆ. ಸದಾ ಮ್ಯಾಮ್ ವೆರಿ ಬ್ಯೂಟಿಫುಲ್, ಸೊ ವೆರಿ ನೈಸ್ ಇಲ್ಲಿ ನಿಮ್ಮ ಮುಂದೆ ಈಗ ಈವೆಂಟಲ್ಲಿ ಬಂದಿರೋಕ್ಕೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಸರ್. ಆಮೇಲೆ ನಮ್ಮ ಇಡೀ ಟೀಮ್ ಅವರು, ಶರಣ್ ಸರ್, ನಿಮ್ಮ ಕಾಮಿಡಿ ಮಾತ್ರ ಅಲ್ಲ ಸರ್, ನಿಮ್ಮ ಪಾಸಿಟಿವ್ ಎನರ್ಜಿ ಯಾವಾಗಲೂ ಇದೇ ಥರ ನಮ್ಮಲ್ಲಿ ಇರಲಿ ಅಂತ ನಾನು ಕೇಳ್ಕೊತೀನಿ. ಯಾಕಂದರೆ ನೀವು ಸಪೋರ್ಟ್ ಮಾಡಿರೋದು ಕಮ್ಮಿ, ತುಂಬ ಸಪೋರ್ಟ್ ಮಾಡಿದ್ದೀರಾ. ನಿಜವಾಗ್ಲೂ ಒಂದೊಂದು ಮಾತಲ್ಲೂ ಅಷ್ಟೊಂದು ಪ್ರೀತಿಯಿಂದ ಮಾತಾಡ್ತೀರಾ, ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ ಸರ್ ಮಾತಾಡೋಕ್ಕೆ. ಸೊ ಥ್ಯಾಂಕ್ ಯು ಸರ್. ಎಲ್ಲರೂ ಈಗ ಸಪೋರ್ಟ್ ಕೊಟ್ಟಿದ್ದಾರೆ, ಎಲ್ಲರೂ ಅಷ್ಟೊಂದು ಹೊಗಳಿದ್ದಾರೆ ನನಗೆ. ಆದರೆ ನನಗಿನ್ನ ಆ ಪ್ರೇಸು ಅದೆಲ್ಲ ನಾನು ಇನ್ನೂ ಮೀಟ್ ಮಾಡಿಲ್ಲ ಅನಿಸುತ್ತೆ, ಆ ಸ್ಟ್ಯಾಂಡರ್ಡ್ನ ಇನ್ನೂ ತುಂಬ ಕಲಿಯೋದಿದೆ. ಕೆ ಸರ್, 100th ಫಿಲಮು ಲೆಜೆಂಡ್ರಿ ಅದು ನಿಜವಾಗ್ಲೂ ಸರ್, ಅಷ್ಟೊಂದು ಹೊಗಳಿದ್ದಾರೆ. ಆದರೆ ನಾನು ಎಷ್ಟೊಂದು ಕಲ್ತಿದ್ದೀನಿ ಕೆ ಸರಿಂದ. ಆಮೇಲೆ ಅವರು ಸೆಟ್ಟಲ್ಲಿ ಅಂತೂ ನಮ್ಮ ನಿಜವಾಗ್ಲೂ ಒಂದು ಫ್ರೆಂಡ್ ಥರ, ಒಂದು ಬೆಸ್ಟ್ ಫ್ರೆಂಡ್ ಥರ ಎಲ್ಲ ಊಟ ಮಾಡ್ಕೊಂಡಿದ್ವಿ, ಊಟ ತಿಂಡಿ ಮಾಡಿದ ಜೊತೆಗೆ. ಆಮೇಲೆ ಆ ಸಮಯ ಕಳೆದಿದ್ದು ನಿಜವಾಗ್ಲೂ ಮರೆಯೋಕ್ಕಾಗಲ್ಲ. ಆಮೇಲೆ ರಂಗಸ್ವಾಮಿ ಸರ್, ನಿಜವಾಗ್ಲೂ ಥ್ಯಾಂಕ್ ಯು ಸರ್ ಬಂದಿದ್ದಕ್ಕೆ. ನಮ್ಮ ಟೀಮ್ ಅವರೆಲ್ಲ ಈಗ ನೋಡ್ತಾ ಇದ್ದಾರೆ, ತುಂಬ ಖುಷಿ ಆಗ್ತಾ ಇದೆ. ಕಲ್ಯಾಣ್ ಸರು, ಕವಿರಾಜ್ ಸರು, ಬಿ ಎ ಮಧು ಸರ್, ಎಲ್ಲರೂ ಬಂದಿರೋದು ಥ್ಯಾಂಕ್ ಯು. ನಾವು ನೀವೆಲ್ಲ ಈ ಸಪೋರ್ಟ್ ಕೊಟ್ಟಿರೋದಕ್ಕೆ ನಾನು ಈ ಸಿನಿಮಾದಲ್ಲಿ ನಂದೊಂದು ಚಿಕ್ಕ ಪಾತ್ರ ಮಾಡಿರೋದು, ಆ ಜಸ್ಟಿಸ್ ಕೊಟ್ಟಿದ್ದೀನಿ ಅಂತ ನಾನು ಹೋಪ್ ಮಾಡ್ತೀನಿ. ಈ ಜನರೆಲ್ಲ ನಮ್ಮ ಜನರು ಈ ಸಿನಿಮಾ ನೋಡಿದಾಗ, ನೀವೆಲ್ಲ ಹಾಕಿರೋ ಹಾರ್ಡ್ ವರ್ಕು, ಆ ಫೈನಲ್ ಪ್ರಾಡಕ್ಟ್ ನೋಡಿದಾಗ ಅವ್ರಿಗೆ ಇಷ್ಟ ಆಗುತ್ತೆ ಅಂತ ನಾನು ಹೋಪ್ ಮಾಡ್ತೀನಿ. ಈಗ ಖಂಡಿತ ನಮ್ಮ ನಮ್ಮ ಸೂಪರ್ ಸ್ಟಾರ್ ನಮ್ಮ ಡ್ಯಾಡಿ, ನಿಜವಾಗ್ಲೂ ನಾನು ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿ ಆಗುತ್ತೆ. ತುಂಬ 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 ಸಪೋರ್ಟ್ ಮಾಡಿದ್ದಾರೆ. ಏನೇ ಆಗಿದ್ದೀನಿ, ಏನೇ ಆಗ್ತೀನಿ ನಾನು ಈ ಫ್ಯೂಚರಲ್ಲಿ, ನಾನು ನಮ್ಮ ಡ್ಯಾಡಿ ಇಲ್ಲದೇ ಇದ್ದರೆ ನಾನು ಖಂಡಿತ ಏನೂ ಆಗ್ತಿರ್ಲಿಲ್ಲ. ಅದಕ್ಕೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಆಮೇಲೆ ಡೆಫಿನೆಟ್ಲಿ ಸಾನಿಯಾ ಅವರು ಸೂಪರ್ ಆ್ಯಕ್ಟಿಂಗ್ ಮಾಡಿದ್ದಾರೆ, ಅವರಿಂದ ತುಂಬ ಕಲಿಯೋದಿತ್ತು.
ಅಷ್ಟೇ, ಥ್ಯಾಂಕ್ ಯು. ಆಡ್ತಾ ಆಡ್ತಾ ಭಾಷೆ, ಹಾಡ್ತಾ ಹಾಡ್ತಾ ರಾಗ ಅಂತಾರೆ, ನೀವು ಆ ರಾಗನ ನಿಮ್ಮ ನಿಮ್ಮ ಭಾಷೆಯಾಗೆ ಬದಲಾಯಿಸ್ಕೊಂಬಿಟ್ಟಿದ್ದೀರಾ. ಸಂಗೀತನೇ ನಿಮ್ಮ ಉಸಿರಾಗಿದೆ, ನೀವು ಕೊಟ್ಟಿರುವಂಥ ಸಂಗೀತದಿಂದ ಇವತ್ತು ನಾವೆಲ್ಲರೂ ಉಸಿರಾಡ್ತಿದ್ದೀವಿ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಸರ್. ಇವತ್ತಿಗೂ ನನಗೆ ಪ್ರತಿಯೊಂದು ಮ್ಯೂಸಿಕಲ್ಲು ರಿಲೇಟ್ ಮಾಡ್ಕೋಬೋದು ನಾವು. ಅದೇನೋ ಏನೋ ಜಾದು ಮಾಡ್ತೀರಾ ಸರ್ ನೀವು, ನಿಜವಾಗ್ಲೂ ಶಾರದೆಯ ಸುಪುತ್ರ ಅಂತಲೇ ಹೇಳ್ಬೋದು. ತುಂಬ ಹೆಮ್ಮೆ ಆಗ್ತಿದೆ ನಿಮ್ಮ ಮುಂದೆ ನಿಂತ್ಕೊಂಡು ನಾನು ಮಾತಾಡ್ತಿರೋದು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಚಿಕ್ಕ ವಯಸ್ಸಲ್ಲಿದ್ದಾಗ ಭಾರಿ ಭಾರಿ ದೊಡ್ಡ ಕ್ರಶ್ ಇತ್ತು ಧ್ಯಾನ್ ಅವ್ರ ಮೇಲೆ. ಇವತ್ತು ಅವ್ರನ್ನ ಎದುರುಗಡೆಯಿಂದ ನೋಡ್ತಾ ಇರೋದು ಈಗಲೂ ನನಗೆ ನಂಬಕ್ಕಾಗ್ತಾ ಇಲ್ಲ. ಬಿಕಾಸ್ ಅವ್ರು ಆ್ಯಕ್ಟಿಂಗ್ ಮಾಡೋದು ನಿಲ್ಲಿಸಿದಾಗ ನನಗೆ ಸಡನ್ನಾಗಿ ಬೇಜಾರಾಯ್ತು, ಯಾಕೆ ಇವ್ರು ಎಲ್ಲೂ ಕಾಣಿಸ್ಕೋತಾ ಇಲ್ವಲ್ಲ ಅಂತ. ಮೋನಾಲಿಸಾ ಹಾಡನ್ನೆಲ್ಲ ಅವಾಗ ನಾವು ಯೂಟ್ಯೂಬಲ್ಲಿ ನೋಡ್ತಾ ಇದ್ವಿ. ಸ್ಕೂಲ್ಗೆ ಹೋಗೋಕ್ಕೆ ಮುಂಚೆ ಇನ್ನೇನು ಬೆಳಗ್ಗೆ ಯೂಟ್ಯೂಬ್ ಪ್ಲೇ ಮಾಡಿಕೊಂಡು ಒಂದು ಒಂದಷ್ಟು ಹಾಡುಗಳು ಬರೋದು, ಅದರಲ್ಲಿ ಮೋನಾಲಿಸಾ ಅಂತ ಬರೋದು. ಸೊ ಇದನ್ನೆಲ್ಲ ನೋಡ್ಕೊಂಡು ನಮಗೆ ರಟ್ಟಾಗಿತ್ತು ಮನಸ್ಸಲ್ಲಿ. ಸ್ಕೂಲಲ್ಲೂ ಅದನ್ನೇ ಹಾಡ್ಕೊಂಡು ಬೆಳೆದಿದ್ದು ನಾವು. ಆ್ಯಂಡ್ ದ ಮೋಸ್ಟ್ ಬ್ಯೂಟಿಫುಲ್ ಸದಾ ಮ್ಯಾಮ್, ಏಜಿಂಗ್ ಲೈಕ್ ಫೈನ್ ವೈನ್. ನಾನು ನಿಜವಾಗ್ಲೂ ಕಣ್ಣು ಅಂದರೆ ಏನಂತಾರೆ, ಸೋಷಿಯಲ್ ಮೀಡಿಯಲ್ಲಿ ನೋಡಿದಾಗ ಓಕೆ ಈಗಲೂ ಹಾಗೆ ಇದಾರಲ್ಲ ಅಂತ ಅನ್ಕೋಬೋದು, ಎಡಿಟ್ ಮಾಡಿರ್ಬೋದು ಅಂತ ಅನ್ಕೋಬೋದು. ಬಟ್ ಎದುರುಗಡೆಯಿಂದ ನೋಡಿದಾಗ್ಲೂ ಯು ಲುಕ್ ಲೈಕ್ ಅ ಗಾಡೆಸ್. ನಿಜವಾಗ್ಲೂ ನಾನು ಹೀಗೆ ನಿಮ್ಮ ಥರನೇ ಒಂದು ಕರಿಯರ್ ಗ್ರಾಫ್ ಇರಬೇಕು ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ಆ್ಯಂಡ್ ಎಲ್ಲರೂ ಇದ್ದಾರೆ ಇವತ್ತಿಲ್ಲಿ, ನಮ್ಮ ಹಾಡು ಬಿಡುಗಡೆ ಆಗಿದೆ. ಎಲ್ಲದಕ್ಕೂ ನನ್ನ ಕೃತಜ್ಞತೆಗಳನ್ನ ನಾನು ನಿಜವಾಗ್ಲೂ ಇಂದ್ರಜಿತ್ ಸರ್ಗೆ ಅರ್ಪಿಸ್ಲೇಬೇಕು. ಯಾಕಂದರೆ ಇವತ್ತು ಸರ್ ನನಗೆ ಇಲ್ಲಿ ನಿಂತ್ಕೊಂಡು ಈ ವೇದಿಕೆ ಮೇಲೆ ನಿಂತ್ಕೊಂಡು ಮೋನಾಲಿಸಾ 20 ವರ್ಷ ಆಗಿದೆ ಅಂತ ಏನು ನೀವು ಅನೌನ್ಸ್ ಮಾಡಿದ್ರಿ, ನನಗಿವಾಗ ನನ್ನ ಮೇಲೆ ಒಂದು ಭರವಸೆ ತುಂಬ ಹೆಚ್ಚಾಗಿದೆ. ಗೌರಿಯಿಂದ ನನ್ನ ಕರಿಯರು ತುಂಬ ಒಂದು ಎತ್ತರಕ್ಕೆ ಬೆಳೆಯುತ್ತೆ ಅನ್ನೋ ಆ ಹುಮ್ಮಸ್ಸಿದೆಯಲ್ಲ ನನಗೆ ಇವತ್ತು ತುಂಬ ಹೆಚ್ಚಾಗಿದೆ. ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ಇವತ್ತು ನಿಮ್ಮೆಲ್ಲರನ್ನು ನೋಡಿ, ಅದು ಒಂದೇ ರೂಫ್ ಅಡಿ ನೋಡಿ ಕೈಕಾಲು ನಡುಕ್ತಾ ಇದೆ ಅಂತ ಹೇಳಿದ್ರು ತಪ್ಪಾಗಲ್ಲ. ಬಟ್ ದಯವಿಟ್ಟು ನಮ್ಮ ಹಾಡಿಗೆ ಟೈಮ್ ಬರುತ್ತೆ ಹಾಡಿಗೆ, ಹಾಗೂ ಧೂಳೆಪ್ಸವ ಹಾಡಿಗೆ ಎಷ್ಟು ಪ್ರೋತ್ಸಾಹನ ನೀಡಿದ್ದೀರಾ, ಎಷ್ಟು ಪ್ರೀತಿನ ಹಂಚಿದ್ದೀರಾ, ಹಾಗೆ ಈ ಹಾಡಿಗೂ ಕೂಡ ನಮ್ಮ ಕವಿರಾಜ್ ಸರ್ ಬರೆದಿರೋದು. ಸೊ ಏನಂತಾರೆ, ರವಿ ಕಾಣದ್ದನ್ನ ಕವಿ ಕಂಡ ಅಂತ ಸರ್ ಅದ್ಭುತವಾಗಿ ಲಿರಿಕ್ಸನ್ನ ಬರೆದಿದ್ದಾರೆ. ಸೊ ದಯವಿಟ್ಟು ನಿಮ್ಮ ಪ್ರೀತಿನ ಕೊಡಿ ಅಂತ ಕೇಳ್ಕೊತೀನಿ. ಇದೇ ಆಗಸ್ಟ್ 15 ನಮ್ಮ ಗೌರಿ ಸಿನಿಮಾ ನಿಮ್ಮೆದುರು ಎಲ್ಲ ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಟಿಕೆಟ್ ತೊಗೊಂಡು ಕನ್ನಡ ಸಿನಿಮಾವನ್ನು ಚಿತ್ರಮಂದಿರಗಳಲ್ಲೇ ವೀಕ್ಷಿಸಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬರಿಗೂ, ಇಡೀ ಗೌರಿ ತಂಡಕ್ಕೆ ಆ್ಯಂಡ್ ಸರ್ ಆ್ಯಂಡ್ ಆಲ್ ದ ಮೆಂಬರ್ಸ್ ಆಫ್ ಮೋನಾಲಿಸಾ ಚಿತ್ರಕ್ಕೆ ಥ್ಯಾಂಕ್ ಯು ಸೋ ಸೋ ಮಚ್. ನೀವು ನೋಡಿದ್ದೀರಾ, ಚಳಿನಲ್ಲಿ ಒಂದು ರೊಮ್ಯಾಂಟಿಕ್ ಸಾಂಗ್ ಮಾಡೋದು, ರೊಮ್ಯಾಂಟಿಕ್ಸ್ ಮಾಡೋದು ಈಸಿ, ಬಟ್ ರೊಮ್ಯಾಂಟಿಕ್ ಸಾಂಗ್ ಮಾಡೋದು ತುಂಬ ಕಷ್ಟ. ಇಲ್ಲ, ತುಂಬ ಕಷ್ಟಪಡಿಯವ್ರು ಇಬ್ಬರು, ಕನ್ನಡದ ಪ್ರತಿಭೆ, ಕರ್ನಾಟಕದ ಪ್ರತಿಭೆ, ಮತ್ತು 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 ಇಂಥ ಒಂದು ಪ್ರತಿಭೆಗಳನ್ನ ಬೆಂಬಲಿಸಿ. ಯಾಕೆ ಅಂತಂದರೆ ನನಗೆ ಗೊತ್ತು, ವೈಯಕ್ತಿಕವಾಗಿ ತಂದೆ ಥರ ಹೇಳ್ತಾ ಇಲ್ಲ, ದಿನನಿತ್ಯ 5 ವರ್ಷ ಸತತವಾಗಿ 12 ಗಂಟೆ, 10 ರಿಂದ 12 ಗಂಟೆ ಏನೂ ಕೇಳಿದೆ, ಪ್ರಶ್ನೆಗಳು ಕೇಳಿದೆ, ಉತ್ತರ ಗೊತ್ತಿಲ್ಲದೆ, ಭವಿಷ್ಯ ಗೊತ್ತಿಲ್ಲದೆ 12 ಗಂಟೆ ಸತತವಾಗಿ ಡ್ಯಾನ್ಸು, ಆ್ಯಕ್ಟಿಂಗು, ಆ್ಯಕ್ಷನ್ನು, ನಟನೆ, ತರಬೇತಿದಾರರು ಬರೋರು, ಕಲಿಸೋರು, ಹೋಗೋರು, ಇವನು ಹೋಗೋಣ, ಚೇತನ್ ಹತ್ರ ಹೋಗೋಣ, ಚೇತನ್ ಡಿಸೋಸ್ ಹತ್ರ 2 ಅವರ್ ಅಲ್ಲಿ ಮಾಡೋಣ, ಮತ್ತೆ ವಾಪಸ್ ಬರೋಣ, ಮತ್ತೆ ಊಟ ಮಾಡೋಣ, ಮತ್ತೆ ಡ್ಯಾನ್ಸ್ ಮುರಳಿ ಮಾಸ್ಟರ್ ಹತ್ರ ಹೋಗೋಣ, ಈ ಥರ ಮತ್ತೆ ವಾಪಸ್ ಬಂದು ಸಾಯಂಕಾಲ ನಮ್ಮ ಜಿಮ್ ಇನ್ಸ್ಟ್ರಕ್ಟರ್ ಭರತ್ ಗೌಡ ಅವ್ರ ಹತ್ರ ಹೋಗೋಣ, ಅಲ್ಲಿ ಅವ್ರ ಹತ್ರ ಯಾವುದೇ ಒಂದು ಸಪ್ಲಿಮೆಂಟ್ಸ್ ಇರಲಿ ಅದಿರಲಿ ಇದಿರಲಿ ಯಾವುದೋ ತೊಗೊಳ್ದೇನೆ, ಅವರು ಸಪ್ಲಿಮೆಂಟ್ಸ್ ತಗೋ ಅಂತ ಇವನು ತೊಗೊಳ್ತಾ ಇಲ್ಲ, ತಗೊಳ್ದೇ 2 ಅವರ್ ಪ್ರತಿದಿನ ಪ್ರಾಕ್ಟೀಸ್ ಮಾಡಿ ಇವತ್ತು ಈ ಹಂತ ತಲುಪಿದ್ದಾನೆ, ನನಗೆ ಖುಷಿ ಕೊಟ್ಟಿದೆ. ಡೆಫಿನೆಟ್ಲಿ ನಮ್ಮ ತಂದೆನೂ ಹೇಳೋರು, ಕಷ್ಟಪಟ್ಟರೆ ಬೆವರು ಸುರಿಸಿದ್ರೆ ಡೆಫಿನೆಟ್ಲಿ ಅದರ ಪ್ರತಿಫಲ ನೋಡ್ಬೋದು ಅಂತ. ಒಂದು ಸಣ್ಣ ಟೂರ್ನಮೆಂಟ್ಗಿದ್ದೆ, ಈ ಹಿಂದೆ ಹೇಳಿದೆ, ಅವಾಗ ಇದೇ ಮಾತು ಹೇಳಿದರು, ಇದೇ ಮಾತು ಇವನಿಗೆ ಹೇಳ್ತಾ ಇದ್ದೀನಿ. ಮತ್ತು ಸಾನಿಯಾ ಅಫ್ಕೋರ್ಸ್ ಹುಟ್ಟಿರೋದೇ ನಟನೆಗಾಗಿ ಅನಿಸುತ್ತೆ, ಒಂದು ಚೈಲ್ಡ್ ಆರ್ಟಿಸ್ಟಾಗಿ ಬಂದರು, ನಟನೆ ಮಾಡ್ತಾ ಬಂದರು, ರಾಜ್ಯ ಪ್ರಶಸ್ತಿ ಬಂತು, ಅದಾದ ನಂತರ
ಯಾವಾಗ ನಾನು ಅವ್ರ ಕಾರ್ಯಕ್ರಮ ನೋಡಿದ್ರು, ಯಾರೇ ಕೇಳಿದ್ರು, ನನ್ನ ಸ್ನೇಹಿತ ಸುದೀಪ್ ಅವ್ರು ಕೇಳಿದಾಗಲೂ ಅಷ್ಟೇ ಬಿಗ್ ಬಾಸಲ್ಲಿ ಇಲ್ಲ ನಾನು ಹೀರೋಯಿನ್ ಆಗಬೇಕು, ನಟನೆ ಮಾಡಬೇಕು, ಆ್ಯಕ್ಟಿಂಗ್ ಮಾಡಬೇಕು ಅನ್ನೋರು, ಇವತ್ತು ಅವರ ಕನಸು ನನಸಾಗಿದೆ. ಡೆಫಿನೆಟ್ಲಿ ಇವರು ಒಂದು ದೊಡ್ಡ ಯಶಸ್ಸು ಕಾಣ್ತಾರೆ, ಒಂದು ದೊಡ್ಡ ಹೀರೋಯಿನ್ ಆಗಿ ಬೆಳೀತಾರೆ, ಅದ್ರ ಬಗ್ಗೆ ಎರಡು ಅನುಮಾನನೇ ಇಲ್ಲ. ಮತ್ತು ಕನ್ನಡ ಅಂತೂ ಅದ್ಭುತವಾಗಿ ಮಾತಾಡ್ತಾರೆ, ಈ ಹಿಂದೆ ಇದೇ ಜಾಗದಲ್ಲಿ ಹೇಳಿದ್ದೆ. ಮತ್ತು ಒಳ್ಳೆ ಭವಿಷ್ಯ ಇದೆ ಇಬ್ಬರಿಗೂ. ಗುಡ್ ಲಕ್ ಟು ಯು. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್.